ನಿಮಗೆ ಅಂತ ಯಜಮಾನರ ತಂದಿದ್ದು ಚೆನ್ನಾಗಿದೆ ಕೃಷ್ಣ ಅಪ್ಪ ಕುದುರೆ ಮರಿ ಚೆನ್ನಾಗಿದೆಯಾ ಚೆನ್ನಾಗಿದೆ ನಿಮ್ಮ ತಂದಿದ್ದೆ ಇರಲಿಲ್ಲ ನೀನೆ ನೋಡ್ಲಿ ಅಂತ ನಾನು ನಿನಗೆ ಹೇಳಿಲ್ಲ ಅಪ್ಪ 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 ಒಂದು ಹೆಸರು ಹೇಳು ನೀನೆ ಯೋಚನೆ ಮಾಡು ರಾಮು ಒಳ್ಳೆ ಹೆಸರು ಯಾರ್ದು ನಾಮಕರಣ ನಡೆಯತಿರೋದು ಅಮ್ಮ ಕುದುರೆ ಮರಿದ್ದು ಸರಿ ಹೋಯ್ತು ಈಗಲೇ ಯಾಕೆ ಅವನಿಗೆ ಕುದುರೆ ತಂದು ಕೊಟ್ರಿ ಅದು ಯಾಕೆಂದ್ರೆ ನಾನು ಅಪ್ಪನ ತರ ಕುದುರೆ ಮೇಲೆ ಕುತ್ಕೊಂಡು ಕೂರ್ಕೈತೀನಿ ನೋಡಿದ್ಯಾ ನನ್ನ ಮಗ ಹೇಗೆ ತಯಾರಾಗಿದಾನೆ ಅಂತ ಸರಿ ಹಾಲು ಕುಡಿ ಕೃಷ್ಣ ನಾನು ಒಂದ್ಸಲ ಸವಾರಿ ಮಾಡಿ ಆಮೇಲೆ ಕುಡಿತೀನಿ ಇಲ್ಲ ಪುಟ್ಟ ನೀನೊಬ್ಬನೆ ಸವಾರಿ ಮಾಡೋಕೆ ಆಗಲ್ಲ ನಾನು ನೋಡ್ಕೊತೀನಿ ಬಿಡಿ ಅಮ್ಮ ಅವರೇ ಹುಷಾರು ಹುಷಾರು ಬಾ 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 ರಾಮು ಅಮ್ಮಪ್ಪ ಜೋಪಾನ मग कृष्ण ನನ್ನ ಹೋಟೆಲ್ ಇರೋದು ಕಳ್ಳಿ ನಿನ್ನ ಮುಖದಲ್ಲಿರೋ ಕಳೆ ನೋಡಿದ್ರೆ ನಿನಗೆ ಗಂಡು ಮಗನೇ ಆಗೋದು ಅಯ್ಯೋ ಇಲ್ಲ ಅಣ್ಣ ನಾನು ಆ ಚಾಮುಂಡೇಶ್ವರಿನ ಕೇಳ್ಕೊಂಡಿದ್ದೀನಿ ನನಗೆ ಹೆಣ್ಣು ಮಗನೇ ಬೇಕು ಅಂತ ಅವಳಿಗೆ ರುಕ್ಮಿಣಿ ಅಂತಾನೆ ಹೆಸರು ಇಡ್ತೀನಿ ಅವಳೇ ನಿನ್ನ ಸೊಸೆ ಆಗಬೇಕು ಸರಿ ನಮ್ಮ ನೀನ ಆಸೆ ಪಟ್ಟ ಹಾಗೆ ಆಗ್ಲಿ ಈಗ ಒಳಗೆ ನಡಿ ನಡಿ ಬಮ್ಮ ನಡಿ ರಾಮು ನಡಿ ನಡಿ ಜೋಪಾನ ಏ ನಿಲ್ಸೋ ನೀನ ಈ ಕಡೆ ಬಾ ನಾನು ಸವಾರಿ ಮಾಡ್ತೀನಿ ಓ ಇಳಿ मगने ना ನಿನಗೆ ಇನ್ನೊಂದು ಕುದುರೆ ಕೊಡಿಸ್ತೀನಿ ಇಲ್ಲ ನನಗೆ ಅದೇ ಕುದುರೆ ಬೇಕು ಅವಂದು ಅಂತ ಏನೇನಿದೆಯೋ ಅದೆಲ್ಲ ನಂದಾಗಬೇಕು ನಮಸ್ಕಾರ ಗುರುಗಳೇ ಏನು ವಿಷಯ ಗುರುಗಳೇ ಬರಕ್ಕೆ ಹೇಳಿದ್ರಂತೆ ಬ್ರಹ್ಮಾಂತ್ರದ ಪ್ರಕಾರ 4 ವರ್ಷ ತುಂಬಿರೋ ನಿನ್ನ ಮಗನಿಗೆ ಈಗ ಗಂಡಾಂತರ ಇದೆ ಗಂಡಾಂತರನ ಹೌದು ಇದು ಅವನ ನಾಮಕರಣ ದಿವಸನೇ ನನ್ನ ಗಮನಕ್ಕೆ ಬಂತು ಆದರೆ ಆಗಲೇ ಅದನ್ನ ನಿನಗೆ ಹೇಳಿದಿದ್ರೆ ಈ 3 ವರ್ಷಗಳ ಕಾಲ ನೀನು ಆತಕದಲ್ಲೇ ಕಾಲ ಕಳೆತಿಲ್ಲ ಅನ್ನೋ ಕಾರಣಕ್ಕೆ ಮುಚ್ಚಿಟ್ಟಿದ್ದೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ತಾನೆ ಪ್ರಾಣಕ್ಕೆ ಅಪಾಯ ಇರೋದೇ ಆಗಿದ್ದಿದ್ರೆ ಆ ತಾಯಿ ಈ ಮಗುವನ್ನು ನಿನಗೆ ದಯಪಾಲಿಸತಲೇ ಇರಲಿಲ್ಲ ಅಂದ್ರೆ ಅವನ ಭವಿಷ್ಯ ಆ ತಾಯಿ ನೋಡ್ಕೊತಾಳೆ ಇದೇ ವಿಜಯದಶಮಿಗೆ ನಮ್ಮ ಕೃಷ್ಣನ ಹೆಸರಲ್ಲಿ ಒಂದು ವಿಶೇಷ ಪೂಜೆ ಏರ್ಪಾಡು ಮಾಡೋಣ ಆಗಿ ಆಗಿ ಓಂ ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀರಮಾಮೃತಾತ್ ಓಂ ತ್ರ್ಯಂಬಕಯ್ಯ ಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಹನುಮಂತಪ್ಪ ನೀನು ಇಲ್ಲಿದ್ಯಾ ಪೂಜೆ ಹತ್ರ ತುಂಬಾ ಕೆಲಸ ಇದೆ ನಡಿ ಸರಿ ಬಿಡಿ ಕೃಷ್ಣ ಆಟ ಆಡ್ತಿದ್ಯಾ ಕೋಡದ ನೆನ್ ದೊಡ್ಡಲ ತರ ಚಿಕ್ಕಪ್ಪ ಏ ನಿಮಗೆ ಬುದ್ಧಿ ಇಲ್ವಾ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಕೃಷ್ಣ ಆದ್ರೆ ನಿನ್ನ ಪರಿ ಮಗು ಅಲ್ವಲ್ಲ ನೀನು ಈ ಊರಿನ ವಾರಸದಾರ ಯುವ ಪಾಳೆಗಾರ ಅಲ್ಲಿ ನೋಡು ಊರಿನ ಜನ ಎಲ್ಲ ಪೂಜೆಗೆ ಅಂತ ಇಲ್ಲಿಗೆ ಬಂದಿದ್ದಾರೆ ಯುವ ಪಾಳೆಗಾರನಾಗಿ ನೀನು ಈ ಸಮಯದಲ್ಲಿ ಏನು ಮಾಡಬೇಕು ಇದು ಗಂಡ ಮಗನ ಮಾತು ನಿಮ್ಮ ಅಪ್ಪನಿಗೆ ತಕ್ಕ ಮಗ ನೀನು ಕೃಷ್ಣ ನೀನು ಊರ್ನ ಕಾಯ್ತಿದ್ದೆ ಅಂತ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಹೌದಾ ಮಾರುಕಮಿ
ಕೃಷ್ಣನ ಕರೀರಿ. ಮೃತ್ಯೋರ್ ಮುಕ್ಷೇಡಮಾಮೃತ. ಕೃಷ್ಣ ಸರಿ ಬುದ್ಧಿ. ಬುದ್ಧಿ ಚಿಕ್ಕರಿ ಮನೆಯಲ್ಲಿ ದೇವರ ಹತ್ರ ಕರ್ಕೊಂಡ್ಬರ್ಬೇಕಂತೆ. ಕೃಷ್ಣ ದೇವರ ಹತ್ರಕ್ಕೆ ಹೋಗ್ತಾ ಇದ್ದಾನೆ. ಬುದ್ಧಿ ಅಲ್ಲೇ ಬಂದಲ್ಲ ಹನುಮಂತಪ್ಪ, ಒಂದ್ ಕೆಲಸ ಮಾಡು, ನೀನ್ ಈ ಕಡೆ ನೋಡು, ನಾನು ಆ ಕಡೆ ನೋಡ್ತೀನಿ. ಆಯ್ತು ಆಯ್ತು. ಅವತ್ತು ಪೂಜೆ ಮಧ್ಯದಲ್ಲಿ ಎದ್ದು ಹೋದ ನಿನ್ನ ತಂದೆ ಮತ್ತೆ ಸಿಕ್ಕಿದ್ದು ಹೆಣವಾಗಿ. ಇದು ಸಂಭವಿಸಿದ್ದು ವಿಜಯದಶಮಿ ದಿವಸ. ಇಡೀ ಊರಿಗೆ ದಿಗ್ಭ್ರಮೆಯಾಗಿತ್ತು. ಸಾಲದ್ದಕ್ಕೆ ನೀನು ಬೆಟ್ಟದಿಂದ ಬಿದ್ದು ಕಾಡು ಪ್ರಾಣಿಗಳಿಗೆ ಬಲಿಯಾದೇನೋ ಸುದ್ದಿ. ವಿಧಿ ಯಾಕಿಷ್ಟು ಘೋರ ಅಂತ ನನಗೀಗಲೂ ಗೊತ್ತಾಗಿಲ್ಲ. ಇದೊಂದು ಅನ್ಯಾಯದ ಸಾವು. ಆ ಸಾವಿಗೆ ನಾನೇ ಕಾರಣ ಗುರುಗಳೇ. ಏನು ಹೇಳ್ತಾ ಇದೀಯ ನೀನು ರಾಜ? ನೀನಂಗಪ್ಪ ಕಾರಣ ಆಗ್ತೀಯ? ಹೌದಪ್ಪ, ನನಗಿಲ್ಲಿವರೆಗೂ ಕಾಡ್ತಾ ಇದ್ದಿದ್ದ ಕನಸು ಅದೇನಪ್ಪ ಅದೇ.